ನಡೀತದ ಎಲ್ಲಾರ್ಗೂ ನಡೀತದ್ರ ಮುಂದ್ ಹೋಗೋಣ ಅಂದ್ರ ಮುಂದ್ ಹೋಗ್ತೇನೆ, ಬೇರೆ ಬಿಡಿಸ್ತೇನೆ. ಇಲ್ಲ ಅಂದ್ರ ಯಾರ್ಗಾರ ಡೌಟ್ ಇದ್ರ ಈಗ ಒಂದ ಪಾಯಿಂಟ್ ಆಗ್ರಮ್ ಐತಿ, ಎರಡ್ ಬಂದು ಅಂದ್ರೆ ಹೆಂಗ್ ಮಾಡೋದು ಅದನ್ನ ಕಲ್ಸಕತ್ ಮಾಡಿದ್ದೆ ನಾನು ಈ ಕ್ಲಾಸ್ನಾಗ. ಬಟ್ ಹೋಮ್ವರ್ಕ್ ಯಾರು ಮಾಡ್ಲಾರ್ದ ಹಿಂಗಾಗೈತಿ, ಬಹಳ ಕಡಿಮೆ ಮಾಡಿರ ಅದ ಬಿಡ್ಸಾಕಿಗೆ. ಇಫ್ ಆಲ್ ಆಫ್ ಯು ಸೇ ಐ ಶುಡ್ ಗೋ ಅಹೆಡ್, ಡೆಫಿನೆಟ್ಲಿ ಐ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ವಾಟ್ ಡು ಯು ಸೇ? ಇಫ್ ಯು ವಾಂಟ್ ಮೀ ಟು ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್, ಶೋಸ್ ಯುವರ್ ಹ್ಯಾಂಡ್ಸ್, ಅದರ್ವೈಸ್ ಐ ವಿಲ್ ಡೂ ದಟ್ ಹೋಮ್ವರ್ಕ್ ಪ್ರಾಬ್ಲಮ್. ಇಟ್ಸ್ ಆಲ್ ಡಿಪೆಂಡಿಂಗ್ ಅಪಾನ್ ಯು. ಮುಂದಿನ ಪ್ರಾಬ್ಲಮ್ ಹೋಗಂದ್ರ ಕೇ ಮಾಡ್ರಿ, ಮುಂದಿನ ಪ್ರಾಬ್ಲಮ್ ಹೋಗ್ತೇನೆ. ನಾಲ್ಕು ಜನ ಮಾಡಿರಿ ನೋಡಪ್ಪ, ಕೇಳಿಸ್ಲಿಕ್ಕೆ ಎಲ್ಲರಿಗೆ ಏನ ಹೇಳಿದ್ದು. Shall I go for the next problem? If yes, raise your hands. Don't chat, raise your hands. Yes, Renuka, Balu Nagar Guji, Farida, ಅರುಣ್, ಗಿರೀಶ್, ಪವನ್, ಮುಂದಿನ ಪ್ರಾಬ್ಲಮ್ ಹೋಗೋಣ. ಏನು ಹೋಮ್ವರ್ಕ್ ಪ್ರಾಬ್ಲಮ್ ಬಿಡಿಸೋಣಪ್ಪ. ಫರೀದಾ, ಅರುಣ್, ಫರೀದಾ, ಗಿರೀಶ್, ಪವನ್, ಪ್ರೀತಿ, ಮುಂದಿನ ಪ್ರಾಬ್ಲಮ್ ಹೋಗೋಣ. ಏನು ಹೋಮ್ವರ್ಕ್ ಪ್ರಾಬ್ಲಮ್? ಓಕೆ, ಆಲ್ಮೋಸ್ಟ್ ಎಲ್ಲರೂ ಮುಂದಿನ ಪ್ರಾಬ್ಲಮ್ ಹೋಗೋಣ ಅಂತ ಹೇಳಿ, ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ಐ ಸ್ಟಾರ್ಟೆಡ್ ದ ರೆಕಾರ್ಡಿಂಗ್ ನೋ? ಎಸ್. ಓಕೆ, only 16 people. Your next problem, the next problem, ಬರ್ಕೊಟ್ರಿ ಪ್ರಾಬ್ಲಮ್, ಟೇಕ್ ಡೌನ್ ದಿಸ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಬರ್ಕೊಡ್ರಿ. ರಿಪ್ರೆಸೆಂಟ್ ದ ಫಾಲೋಯಿಂಗ್ ಡೇಟಾ ರಿಗಾರ್ಡಿಂಗ್ ಸ್ಟ್ರೆಂತ್ ಆಫ್ ಸ್ಟೂಡೆಂಟ್ಸ್ ಇನ್ 3 ಕಾಲೇಜಸ್ ಬೈ ಸಿಂಪಲ್ ಪೈ ಡಯಾಗ್ರಾಮ್. ಓಕೆ, ಈ ಲೆಕ್ಕ ಬರ್ಕೊಡ್ರಿ. Represent the following data regarding regarding strength of students in 3 colleges. In 3 colleges, according to strength of students in 3 colleges by a simple pie diagram on this side. ಸಿಂಪಲ್ ತೆರೆಯಲ್ಲಿ ಬಯ ಪೈ ಡಯಾಗ್ರಾಮ್. ಓಕೆ, ದ ಡೇಟಾ ಇಸ್ ಕಾಲೇಜ್ ಎಬಿಸಿ ಸ್ಟ್ರೆಂತ್. ಕಾಲೇಜ್ ಎಬಿಸಿ ಅಂಡ್ ಸ್ಟ್ರೆಂತ್. ಇದು ಲಿವ್ ದಿಸ್ ಒನ್, ಇದು ಮಾಡ್ಬೇಡ ಬೆಟರ್. ಲೆಟ್ ಅಸ್ ಡೋಂಟ್ ಡು ದಿಸ್ ಒನ್, ಇದು ಬೇಡ, ಉಪಯೋಗಿಲ್ಲ, ಈ ಟೈಮ್ ಬಿಡಲ್ಲ. ಇದು ನೀವು ಮನಿ ಒಳಗೆ ಮಾಡ್ಕೊಂಬಿಟ್ರಿ, ಇದು ಸೆಲ್ಫ್ ಎಕ್ಸ್ಪ್ಲೇನ್ಡ್ ಅದ. ಇದೇ ಟೈಪ್ ಮತ್ತೊಂದು ಮಾಡ್ತೇನೆ ನಾನು, ಮನಿ ಒಳಗೆ ಮಾಡ್ಕೊಂಬಿಟ್ರಿ. ಓಕೆ, ಡೂ ದಿಸ್ ಆಸ್ ಹೋಮ್ವರ್ಕ್, ಓದಿದ್ರೆ ಗೊತ್ತಾಗ್ತದೆ ನಿಮ್ಗೆ ಏನಂತೇಳಿ. ಎಸ್, ಇದು ಓದಿದ್ರೆ ಗೊತ್ತಾಗ್ತದೆ. ಇನ್ನೊಂದು ಟೈಪ್ ಲೆಕ್ಕ ಹೇಳ್ತೀನಿ, ಅವಾಗ ತಿಳಿತದೆ ನಿಮ್ಗೆ ಇದು ಏನು ಸ್ಕ್ವೇರ್ ರೂಟ್ ರೇಡಿಯಸ್ ಏನು ಬರೋದಿಲ್ಲ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್.
ಇನ್ನೊಂದು ಲೆಕ್ಕ ಹೇಳ್ತೀನಿ ತಿಳಿತದ. ಇದು ಹೋಮ್ವರ್ಕ್ ಮಾಡಿ. ನೆಕ್ಸ್ಟ್ ಪ್ರಾಬ್ಲಮ್. Following data shows expenditure of various heads in the first 3-5 year plans in crores of rupees. Draw a simple pie diagram. Ila kamadon. Okay. The following data shows expenditure on various heads. The following data shows. Expenditure on various heads. Expenditure on various heads in the first 3-5 year plans. In the first 3-5 year plans. In crores of rupees, draw a simple pie diagram. Draw a simple pie diagram. A pie diagram. Draw a pie diagram. This one we have to do. Okay. Subject expenditure in crores in all the 3-5 year plans. Subject expenditure in crores in crores. First plan, second plan, third plan. Okay. First, agriculture and R&D. Agriculture and R&D. Agriculture and R&D, irrigation and power second, irrigation and power next, village and small industries, village and small industries. Village and small industries. Next, industry and minerals. Then, transport and communication. Transport and communication.
then social services and miscellaneous. Is it kanustada illo correct age? Is it visible to you? Yes sir. Kanligatada? Okay. Social services and miscellaneous. Social services and miscellaneous. Okay. Agriculture and R&D, irrigation and power, village and small industries, industry and minerals, transport and communication, social service and miscellaneous. First fire plans in crores, second fire plans in crores, third fire plans in crores. So the data is 361 crores, 561 crores, 173 crores, 292 crores, 497 crores, and 477 crores. 477 crores. Next, 529 crores, 865 crores, 176 crores, 900 crores, 1300 crores, 830 crores. 1068, 1662, 264, 1486, 1500. Let me say it like that. 1068, 1662, 264, 1520. 1520. Then 1486. Then you have 1500. Okay. ಇದಕ್ಕೆ ಪೈ ಡಯಾಗ್ರಾಮ್ ತೆಗಿ ಅಂತ ಹೇಳಿದ ನಾವು. ಈಗೇನಾಗ್ತದೆ ಇದಕ್ಕೆ ಪೈ ಡಯಾಗ್ರಾಮ್ ತೆಗಿ ಅಂದ್ರೆ ಈ ಮೂರಕ್ಕೂ ಆಂಗಲ್ ತೆಗಿಬೇಕು, ಮೂರಕ್ಕೂ ಹ್ಯೂಮಿಡಿಟಿ ತೆಗಿಬೇಕು. ಇದಕ್ಕೊಂದು ಪೈ ಡಯಾಗ್ರಾಮ್ ಆಗ್ತದ ಫಸ್ಟ್ ಫೈರ್ ಪ್ಲಾನ್ಗೆ, ಸೆಕೆಂಡ್ ಫೈರ್ ಪ್ಲಾನ್ಗೆ ಒಂದು ಪೈ ಡಯಾಗ್ರಾಮ್ ಆಗ್ತದ, ಥರ್ಡ್ ಫೈರ್ ಪ್ಲಾನ್ಗೆ ಒಂದು ಪೈ ಡಯಾಗ್ರಾಮ್ ಆಗ್ತದೆ, ಮೂರು ಪೈ ಡಯಾಗ್ರಾಮ್ ಆಗ್ತದೆ ನೋಡ್ರಿ. ನೋಡ್ರಿ ಏನಾಗ್ತದೆ ನೋಡ್ರಿ, ಫಸ್ಟ್ ಪ್ಲಾನ್, ಫಸ್ಟ್ ಪ್ಲಾನ್ದಾಗ 361, 561, 173, 292, 497, 477. ಇಷ್ಟು ಟೋಟಲ್ ಖರ್ಚು ಸಮಥಿಂಗ್ ಆಗ್ತೈತೆ. 3, 1, 2, 4, 5, 7, 7, 14, 14, 7, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1, 21, 1,
ಅಗ್ರಿಕಲ್ಚರ್ ಗೆ ಎಷ್ಟು ಹಾಕೇನಾ, ಇರಿಗೇಷನ್ ಗೆ ಎಷ್ಟು, ವಿಲೇಜ್ ಗೆ ಎಷ್ಟು, ಸ್ಮಾಲ್ ಇಂಡಸ್ಟ್ರೀಸ್ ಗೆ ಎಷ್ಟು, ಇಂಡಸ್ಟ್ರಿ ಮಿನರಲ್ಸ್ ಗೆ ಎಷ್ಟು, ಟ್ರಾನ್ಸ್ಪೋರ್ಟ್ ಕಮ್ಯುನಿಕೇಶನ್ ಗೆ ಎಷ್ಟು, ಹೇಳಿದ ಟೋಟಲ್ 2,361 crores ಅದು ಬಜೆಟ್. ಅದು ಫಸ್ಟ್ ಫೈರ್ ಪ್ಲಾನ್ ಗೆ, ಓಕೆ, ಫಸ್ಟ್ ಫೈರ್ ಪ್ಲಾನ್ ಗೆ ಇಷ್ಟು ಬಜೆಟ್ ಇತ್ತು. ಎಷ್ಟಿತ್ತು, ವಾಟ್ ವಾಸ್ ದ ಬಜೆಟ್ ಫಾರ್ ದ ಫಸ್ಟ್ ಫೈರ್ ಪ್ಲಾನ್? ದ ಬಜೆಟ್ ವಾಸ್ 2,361. ಔಟ್ ಆಫ್ ದಟ್ ಹಿ ಹ್ಯಾಸ್ ಇನ್ವೆಸ್ಟೆಡ್, ಗವರ್ಮೆಂಟ್ ಹ್ಯಾಸ್ ಇನ್ವೆಸ್ಟೆಡ್ 361 crores ಆನ್ ಅಗ್ರಿಕಲ್ಚರ್ ಅಂಡ್ ಆರ್ಎನ್ಡಿ, 561 on irrigation and power, 173 on village and small industries, 292 on industry and minerals, 497 on transport and communication, and 477 on what do you say, social services. In the same way, second fire plan naga mundina idu varshik, for example 1951 to 56 or 1950 to 55, 12 to 55 is this, this is for 1951 to 55 and then in 1956 to 1960 second fire plan, second plan adraga total amount ishta agutte, adraga 529 crores agriculture ki, 865 irrigation ki, 176 4600 idu correct ada 2361 ha ri sir, third one on maadbidra hange 7500 okay idu total. So second fire plan, for example second fire plan 1956 to 1960, okay, adaragin kharch madi total 4600 crore was the budget for fire plans. Out of that 529 crores was for agriculture and R&D, 865 crores for was irrigation and power, 176 crores was for village and small industries,
900 for industry and minerals, 1300 for transportation and communication, 830 for social service and miscellaneous. Third fire plan mostly 1961 to 1965. So total 7500 crores was allocated for that budget, third fire planning. Otherly 1068 crores was for agriculture and R&D, 1662 crores was for irrigation and power, 264 crores was for village and small industries, 1520 crores for industry and minerals, 1486 for transport and communication, and 1500 crores for social service and miscellaneous. So ee riti enada, this is total daga bhagada. Akasmat ava component pie diagram helirilla andre neevu, you can do this by component diagram also. Component part diagram, if you had not mentioned draw a pie diagram at helirilla andre neevu en madabodagittu, you would have gone for component diagram or subdivided diagram ku hobodagittu. Okay, or else component diagram edu bartidu, mur bartidu bars component diagram da. Subdivided or component diagram idra mur bars bartidu, or else percentage by diagram da ku hobodu. Okay, ta last of sector diagram helida na pie diagram ant helena, adu pie diagram idu. Pie diagram eshto mandi confuse aagtate, pie diagram heng tegibeku, hing hidibeku 1 2 3 4 5 6 ಆರ್ ಪೈ ಡೈಗ್ರಾಮ್ ತೆಗಿಬೇಕಾ? ಇಲ್ಲ, ಮೂರಷ್ಟೇ. ಫಸ್ಟ್ ಪ್ಲಾನ್, ಸೆಕೆಂಡ್ ಪ್ಲಾನ್, ಥರ್ಡ್ ಪ್ಲಾನ್. ಯಾಕಂದ್ರೆ ಟೋಟಲ್ ಬಜೆಟ್ ನಾಗ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಅಲೋಕೇಟ್ ಆಗೈತಿ ಕೊಟ್ಟಿದ್ದಾನೆ. ಇನ್ ದ ಟೋಟಲ್ ಬಜೆಟ್ ಆಫ್ 2361 ಕ್ರೋರ್ಸ್, ದೀಸ್ ಆರ್ ದ 3615 ಸ್ವಿಂಗ್ ಅಲೋಕೇಟ್ ಆಗಿದೆ. ಟೋಟಲ್ ಬಜೆಟ್ ಆಫ್ 4600 ಕ್ರೋರ್ಸ್, 529, 865, 176 ಆರ್ ಅಲೋಕೇಟೆಡ್ ಟು ಡಿಫ್ರೆಂಟ್ ಏರಿಯಾಸ್. ಓಕೆ, ಸೊ ಮೂರು ಡೈಗ್ರಾಮ್ ಬರ್ತಾವೆ, ಕನ್ಫ್ಯೂಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಓಕೆ, ಇಷ್ಟು ಆಗಿ ನಿಮ್ಗೆ ಏನಾದ್ರೆ ಡೌಟ್ ಇದ್ರೆ ಕೇಳ್ರಿ, ಐ ವಿಲ್ clear it. If you still have any doubts on this, I shall clear it. Okay, further endidre helri illa mundu hogtenu. Any doubts? If you have doubts, ask me. Otherwise, no doubts, raise your hands. Any doubts, you can raise your hands. Sorry, you can ask me. Okay, no doubts it seems. So we shall move ahead. Igen madbeku nanu angle. I should calculate first angle at center. Angle adru sakashte, angle for first plan, second plan, third plan. You have to calculate the angle for this. Okay, first plan, second plan, third plan. Okay, angles, how to calculate the angles? I have already told you, 361 divided by 2361 into 360. First calculate angle, 361 divided by total is to that 2361 into 360, which will have answer at birth good 5.5. 5.5, very good. 5.5. Next up to the 561 divided by 2361 into 360. Yes, what was that? 85.5. 85.5, anta ಚೆಕ್ ಮಾಡ್ರೆ. ಪಕ್ಕ 5.5 ಐತೆ, 55 ನೋಡ್ರಿ. 50.5 ಮುಂದೆ ಜೀರೋ ಅದರಿ. 50.5 ಅದಲ್ಲ, 50.5 ಕರೆಕ್ಟ್. ಚೆಕ್ ಮಾಡ್ಕೋರಿ. 50.5, then 85.5. Next, third one, 173 55.0, sir, first one. Adha bari 55 atte. Directly 55. Correct? ಒಂದು 173.
थर्ड वन 173 डिवाइडेड बाय 2361 इनटू 360 ये फैक्ट होता 26.3 वेरी गुड नेक्स्ट 44.5 हाँ रे नेक्स्ट 75.8 एंड देन लास्ट वन 72.8 सिमिलरली फॉर सेकंड प्लान इट इज 41.4 67.6 13.8 Okay, then 70.4, then 102, then 64.8. Last one. Check mark kodre. All of you please check. 79.8, 12.7, 72.9. 71.3, 72. Check out the angles. Check my head ranga. Fast matter solpa. ಇಲ್ಲ ಈ ಲೆಕ್ಕನೆ ಮುಗಿಯಂಗಿಲ್ಲ ನೋಡ್ರಿ ಮುಗಿಯತ್ರ ಓನ್ಲಿ 27 ಪಾರ್ಟಿಸಿಪೆಂಟ್ಸ್ ಡೂ ಇಟ್ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಚೆಕ್ ಮಾಡ್ರಿ ಯಾವ್ದಾರು ತಪ್ಪಿದ್ರೆ ಹೇಳ್ರಿ See, next ಕೆಲಸ ಏನಂದ್ರೆ ಆಡ್ ಮಾಡಿದ್ರೆ 360 ಡಿಗ್ರಿ ಆಗಬೇಕು ಆಗ್ತೈತಿ ಅಲ್ಲಿ ಚೆಕ್ ಮಾಡಬೇಕು ಲೆಟ್ ಅಸ್ ಆಡ್ ಅಂಡ್ ಸಿ ವೆದರ್ ಇಟ್ ಬಿಕಮ್ 360 ಆಗಿದ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 360 ಮಾಡಬೇಕು ಲೆಟ್ ಅಸ್ ಸಿ 8, 8, 16, 16, 5, 21 plus 4, 25 plus 5, 30, 0, then carry 3, 3, 2, 5, 5, 10, 10, 4, 14, 14, 6, 20, 25, and then 30, 0, carry 3. 7, 3, 10, 10, 17, 17, 4, 21, 21, 2, 23, 23 plus 8, 31, 31 plus 5, 36. 360 degree exactly. You know, changes more than 368. Next here, 8, 2, 10, 14, 14 plus 8, 22, plus 6, 28, 28 plus 4, 32. 8, 8, 0, 1 second, 1 second, 8, 1 second, 8, 7, 15, 15, 18, 18, 7, 25, 25, 8, 8, 7, 15, 15, 16, 16, 16, 22, 24, 28, 28, 0, 1 second, 1 second, 8, 1 second, 8, 7, 15, 18, 18, 7, 25, 25, 8, 8, 7, 15, 15, 16, 16, 16, 22, 24, 28, 9, 9, 7, 8, 8, 0, 1 second, 1 second, 8, 1 second, 8, 7, 15, 15, 18, 18, 7, 25, 25, 8, 8, 7, 15, 15, 16, 16, 16, 22, 24, 28. Okay, 30, 0, carry 3, 3 plus 4, 7, 7 plus 2, 9, 9 plus 0, 9, 9 plus 3, 12,
12 plus 7 19 19 plus 120 0 carry 2 second digit 8 8 plus 0 8 correct 8 plus 0 8 8 plus 7 15 15 plus 1 16 16 plus 6 22 22 plus 4 26 6 360 correct ಗೊತ್ತಾಗತ್ತಿಲ್ಲ 7 7 2 9 9 plus 12 plus 99 plus 22 2 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
लास्ट वन 360 आया था यस सर 11 11 17 18 18 plus 9 27 plus 30 0 45 5 6 7 8 9 10 ಪೂಜಿ 42 7 7 14 14 21 22 22 29 29 5 ನೋಡಿ ಏನಾಯ್ತದ 5 6 5 5 6 6 plus 2 8 8 plus 2 10 plus 2 19 19 plus 7 16 16 plus 7 23 24 24 31 plus 5 36 correct. So everyone, everything is 360 degree. We are right. So next is cumulative angle. ಅದು ಒಂದು ವೇಳೆ 360 ಆಗ್ಲಿಲ್ಲ ಅಂತ ಕೊರಿ ಸ್ವಲ್ಪ ಪಾಯಿಂಟಿನಾಗ ಒಂದು ಹೆಚ್ಚ ಒಂದು ಕಡಿಮೆ ಮಾಡ್ಕೊಂಡು ಅದು 360 ಮಾಡಬೇಕು ಹಂಗ ಬಿಡಬಾರ್ದು ಯು ಹ್ಯಾವ್ ಟು ಮೇಕ್ ಇಟ್ 360 ಇಲ್ಲಾಂದ್ರೆ ಆಂಗಲ್ 360 ಇಲ್ಲ ಅಂದ್ರೆ ಮತ್ತೆ ನೀವು ಡ್ರಾ ಮಾಡಕ್ ಆಗಂಗಿಲ್ಲ ಯು ಆರ್ ರಾಂಗ್ ದೇರ್ ಇಫ್ ಯು ಡೋಂಟ್ ಡೂ ದಟ್ ನೆಕ್ಸ್ಟ್ ಒನ್ ಕ್ಯುಮುಲೇಟಿವ್ ಆಂಗಲ್ ಕ್ಯುಮುಲೇಟಿವ್ ಆಂಗಲ್ ಕ್ಯುಮುಲೇಟಿವ್ ಆಂಗಲ್ ಅಗೇನ್ ದಿಸ್ ಫಾರ್ ಫಸ್ಟ್ ಪ್ಲಾನ್ Second plan, third plan. Cumulative angle calculate madre. This should be 360 degree. The cumulative angle should be 360 degree. Okay. Check point note adana madre. What is the cumulative angle? First 55 as it is 55. 55 plus 85.5 is how much? 140.5 plus 26.4, 166.9 plus 44.5, 211.4 plus 75.8, 287.2 plus 72.8. 360. That's all. Second plan. 41.4 as it is. 41.4 plus 67.6 is 109 plus 13.8 is 122.8 plus 70.4 is 193.2 plus 102 is 295.2 plus 64.8 is 360. Third 5-year plan. First 51.3 as it is, plus 79.8, that is 131.1, plus 12.7 is 143.8, plus 72.9 is 216.7, plus 71.3 is 288, plus 72 is 360. That's all. Barkar. We are running out of time. We are running out of time. We have only last 10 minutes.
You have last 10 minutes. Mugita, shall I raise? All of you. Erase Madla. Yes, sir. ಬರ್ಕೊಟ್ರಪ್ಪ ಟೈಮ್ ಹಿಡಿತದ ಗೊತ್ತದಂಗ ಬರ್ಕೊಟ್ರು ಹಂಗೇನ್ ಆದ್ರ ಹಿಂಟ್ ಕೊಡ್ತೀನಿ ಮುಂದಿನ ಕ್ಲಾಸ್ ಕಂಟಿನ್ಯೂ ಮಾಡಕತ್ತೀವಿ ವಿ ಹ್ಯಾವ್ ಲಾಸ್ಟ್ 6 ಮಿನಿಟ್ಸ್ ದೇರ್ ಅನದರ್ 2 ಮಿನಿಟ್ಸ್ ಯು ಕ್ಯಾನ್ ಟೇಕ್ ಡೌನ್ ಫಾರ್ ರೈಟಿಂಗ್ ದಿಸ್ ಓಕೆ ನಾವ್ ವಿಲ್ ಸ್ಟಾರ್ಟ್ ಏನ್ ಮಾಡ್ಬೇಕು ನೋಡ್ರಿ ಹೇಳ್ತೀನಿ ಒಂದು ಶಾರ್ಟ್ ಕಟ್ ಹೇಳ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಈಗ ಎಷ್ಟು ಡಯಾಗ್ರಾಮ್ ಬರ್ತಾವ ನಮಗೆ ಮೂರು ಸರ್ಕಲ್ ಬರ್ತಾವ ಸೊ ಆ ಮೂರು ಸರ್ಕಲ್ ಹೆಂಗ್ ತೆಗಿಬೇಕು ಫಸ್ಟ್ ಥಿಂಗ್ ಇದು ಕಾಣ್ಲಿಕ್ಕೆ ನಿಮ್ಗೆ ಇದು ಇಟ್ ಇಸ್ ಇಟ್ ವಿಸಿಬಲ್ ಎಲ್ರಿಗೆ ಕಾಣ್ಲಿಕ್ಕೆ ತಳಗಿಂದು ಕಾಣತದ್ರಿ ಕಾಣ್ಲಿಕ್ಕೆ ಇಲ್ಲಿ ನೋಡ್ರಿ ಒಂದು ಒಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಅದಲ್ಲಿ ಏನ್ ಮಾಡ್ಬೇಕು ಹೇಳ್ತೀರಿ ಇದೇನ್ ಇರ್ತಲ್ಲ ದೀಸ್ ತ್ರೀ ಇದರ ಸ್ಕ್ವೇರ್ ರೂಟ್ ತೆಗಿಬೇಕು ಸ್ಕ್ವೇರ್ ರೂಟ್ ಆಫ್ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ಸ್ಕ್ವೇರ್ ರೂಟ್ ಆಫ್ ದ ಟೋಟಲ್ಸ್ ಓಕೆ ಸ್ಕ್ವೇರ್ ರೂಟ್ ತೆಗಿರಿ ಟೋಟಲ್ 236 ಒಂದು ಸ್ಕ್ವೇರ್ ರೂಟ್ ತೆಗಿರಿ ಎಷ್ಟು ಬರ್ತದೆ ನೋಡ್ರಿ 48.59 ಬರ್ತದೆ ಕರೆಕ್ಟಾ ಹೌದಾ ಸರ್ 236 ಒಂದು ಸ್ಕ್ವೇರ್ ರೂಟ್ ತೆಗಿರಿ ನಿಮ್ ಕ್ಯಾಲ್ಕುಲೇಟರ್ ನಾಗ ಯು ವಿಲ್ ಗೆಟ್ 48.59 ಕ್ಲಿಯರ್ ಸರ್ ಒಂದ್ ಹೇಳ್ರಿ ಟೂ ಇವತ್ತು ಟೋಟಲ್ ಅದಲ್ಲ ಅದು ಬರೀ ಇವೇನ್ ಟೋಟಲ್ ಅದಲ್ಲ ಮೂರದ್ರದ್ದು ಸ್ಕ್ವೇರ್ ರೂಟ್ ಗಳು ತೆಗಿಬೇಕು 236 ಒಂದು ಸ್ಕ್ವೇರ್ ರೂಟ್ ತೆಗಿರಿ 48.59 ಹೆಂಗ್ ಸ್ಕ್ವೇರ್ ರೂಟ್ ತೆಗದ ಕ್ಯಾಲ್ಕುಲೇಟರ್ ನಾಗ ಸ್ಕ್ವೇರ್ ರೂಟ್ ಕೊಡ್ರು ರೂಟ್ ತೆಗಿ ರೂಟ್ ಕ್ಯಾಲ್ಕುಲೇಟರ್ ನಾಗ ನೀ ನಂಬರ್ ಹೊಡಿರಿ ರೂಟ್ ಹೊಡೆದ್ಬಿಟ್ರೆ ಬರ್ತೈತಿ 48.59 ಬರ್ತ ಹಾ ಎಕ್ಸಾಕ್ಟ್ಲಿ ನೆಕ್ಸ್ಟ್ 4600 ಸ್ಕ್ವೇರ್ ರೂಟ್ ತೆಗಿರಿ ಎಷ್ಟು ಬರ್ತದೆ ನೋಡ್ರಿ 67.82 ಓಕೆ ನೆಕ್ಸ್ಟ್ 7500 ಸ್ಕ್ವೇರ್ ರೂಟ್ ತೆಗಿರಿ ಎಷ್ಟು ಬರ್ತದೆ ನೋಡ್ರಿ 86.60 ಕರೆಕ್ಟಾ ಈಗ ನೋಡ್ರಿ ನೆಕ್ಸ್ಟ್ ಫಸ್ಟ್ ಏನ್ ಬರ್ತ ನಿಮಗ ಫಸ್ಟ್ ಪ್ಲಾನ್ ಇತ್ತು ಸೆಕೆಂಡ್ ಪ್ಲಾನ್ ಇತ್ತು ಥರ್ಡ್ ಪ್ಲಾನ್ ಫಸ್ಟ್ 48.59 ಬಂತು ಕರೆಕ್ಟಾ ಸೆಕೆಂಡ್ ಪ್ಲಾನ್ ಎಷ್ಟು ಬಂತು 67.82 ಬಂತು ಯು ಹ್ಯಾವ್ ಗಾಟ್ 67.82 ಫಾರ್ ಸೆಕೆಂಡ್ ಫೈರ್ ಪ್ಲಾನ್ ಅಂಡ್ ಥರ್ಡ್ ಫೈರ್ ಪ್ಲಾನ್ ಯು ಹ್ಯಾವ್ ಗಾಟ್ 86.6 ನೆಕ್ಸ್ಟ್ ಕಾಲಮ್ ಏನ್ ಮಾಡ್ಬೇಕು ನೀವು ನೆಕ್ಸ್ಟ್ ಇದ್ರ ತಳಗ ಯು ಹ್ಯಾವ್ ಟು ರೈಟ್ ರೇಡಿಯಸ್ ರೇಡಿಯಸ್ ಎದ್ರದ್ದು ನೀವೇನ್ ಸರ್ಕಲ್ ತೆಗಿತಿರ್ಲ ಅದರ ರೇಡಿಯಸ್ ಅದರ ರೇಡಿಯಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡುದು 48.59 ಅಂದ್ರ ಒಂದ್ ಯಾವ್ದಾರೆ ಹಿಡ್ಕೋರಿ 48.59 ಅಂದ್ರ 2 cm ಆರ್ 20 mm ಅಂತ ಹಿಡ್ಕೋರಿ 2 cm ಅಂದ್ರೆ 20 mm ಇಲ್ಲ ನೋಡ್ರಿ
ಕಾಣಸಕತ್ತದ ಕಾಣಸಕತ್ತದ 48.59 ಅಂದ್ರೆ 20 ಎಂಎಂ 2 ಸೆಂಟಿಮೀಟರ್ ಅಂತ ಅನ್ಕೋರಿ ಓಕೆ ಸೋ ಇದು 2 ಸೆಂಟಿಮೀಟರ್ ತೋರಿ 2 ಸೆಂಟಿಮೀಟರ್ಸ್ ಅಂದ್ರೆ 20 ಎಂಎಂ ಇದಕ್ಕೆ 48.59 ಅಂದ್ರೆ 20 ಎಂಎಂ ರೇಡಿಯಸ್ ತಗೊಂಡ್ರೆ 67.82 ಗೆ ಅಷ್ಟು 67.82 ಗೆ ಎಷ್ಟು ರೇಡಿಯಸ್ ತಗೋಬೇಕು ಅಂತ ಪ್ರಶ್ನೆ ಸೋ ದಿಸ್ ಇಸ್ 67.82 20 ಡಿವೈಡೆಡ್ ಬೈ 48.59 ಬರ್ತತಿ ಎಷ್ಟು ಬರ್ತದೆ ನೋಡಿ ಆನ್ಸರ್ ಇನ್ನೊಂದು 4 ನಿಮಿಷ ಲೇಟ್ ಆಗಿ ಚಲೋ ಆಯ್ತದ ಯಾರದ ನೆಕ್ಸ್ಟ್ ಮುಗಿತು ಸರ್ ಮುಗಿತು ಎಷ್ಟು ಅಂತ ಹೇಳ್ರು 27.91 ಅಂತ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 28 ಅಂತ ಹಿಡೀರಿ 27.91 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 28 ಅಂತ ಹಿಡೀರಿ ಸೊ 28 ಎಂಎಂ 28 ಎಂಎಂ ಬರ್ತದೆ ಹಿಂಗೆ 67.48.59 ಅಂದ್ರೆ 20 ಎಂಎಂ ನೆಕ್ಸ್ಟ್ ಯಾವ್ದು 86.6 ಅಂದ್ರೆ ಎಷ್ಟು ಪ್ರಶ್ನೆ ಸೊ 86.6 ಇಂಟು 20 ಡಿವೈಡ್ ಬೈ 48.59 ಅದೇ ಅಷ್ಟು ಅಪ್ರಾಕ್ಸಿಮೇಟ್ಲಿ 36 ಮಾಡೋಣ ತಪ್ಪೇ ನೀವು 86.6 ಇಂಟು 20 ಬೈ 48.59 ಮಾಡ್ಬೇಕು ಸರ್ 3.5 ಬರ್ತದೆ ತಂಗಿ 86.